ಎಸ್ ಮುಂದಿನ ಸುದ್ದಿ ಸಿನಿಮಾ ಸುದ್ದಿ ಸಂಜು ವೆಟ್ಸ್ ಗೀತಾ ಈ ಸಿನಿಮಾ ಕನ್ನಡ ಸಿನಿಮಾ ಪ್ರೇಕ್ಷಕರ ಮನಸ್ಸಲ್ಲಿ ಅವತ್ತು ಕೂಡ ಇರುತ್ತೆ ಒಳ್ಳೆ ಅದ್ಭುತ ಹಾಡುಗಳು ಸಿನಿಮಾ ಕೂಡ ಸೂಪರ್ ಹಿಟ್ ಆಗಿತ್ತು ಶ್ರೀನಗರ ಕಿಟ್ಟಿ ಮತ್ತು ರಮ್ಯಾ ಆ್ಯಕ್ಟ್ ಮಾಡಿದರು ನಾಗಶೇಖರ್ ಡೈರೆಕ್ಟ್ ಮಾಡಿದರು ಎರಡು ಸಾವಿರದ ಹನ್ನೊಂದರಲ್ಲಿ ರಿಲೀಸ್ ಆಗಿತ್ತು ಈಗ ಪಾರ್ಟ್ ಟೂ ಸಿನಿಮಾ ಇದೆ ನಾವು ಹಿಂದೆ ಕರ್ನಾಟಕ ಟಿ ವಿಯಲ್ಲೂ ಕೂಡ ಸುದ್ದಿ ಮಾಡಿದ್ವಿ ಯಾರು ಹೀರೋಯಿನ್ ಹಾಕ್ತಾರೆ ರಮ್ಯಾ ಹಾಕ್ತಾರೆ ಯಾರು ಹಾಕ್ತಾರೆ ಅಂತ ಈಗ ಅಧಿಕೃತವಾಗಿ ಬಂದಿದೆ ರಮ್ಯಾ ಜಾಗಕ್ಕೆ ಈಗ ರಚಿತಾ ರಾಮ್ ಬಂದಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಏನು ರಿಲೀಸ್ ಆಗಿತ್ತು ಸಂಜು ವೇಟ್ಸ್ ಗೀತಾ ಸಿನಿಮಾದ ಪಾರ್ಟ್ ಟು ಸಿನಿಮಾಗೆ ಈಗ ಶ್ರೀನಗರ ಕೆಟ್ಟಿ ಹೀರೋ ರಮ್ಯಾ ಜಾಗಕ್ಕೆ ಈಗ ರಚಿತಾ ರಾಮ್ ಹೀರೋಯಿನ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಈ ವಿಚಾರವನ್ನು ಸ್ವತಃ ರಚಿತಾರಾಮ್ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದ್ದಾರೆ ಸ್ವತಃ ಈ ಸಿನಿಮಾವನ್ನು ನಾಗಶೇಖರ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅವರೇ ನಿರ್ಮಾಪಕರು ಕೂಡ ಹೌದು ಸೊ ಹೀಗಾಗಿ ಸಾಕಷ್ಟು ಕುತೂಹಲವನ್ನು ಉಂಟು ಮಾಡ್ತಿದೆ ಈಗಾಗಲೇ ನಟಿ ರಚಿತಾ ರಾಮ್ ಕೈಲಿ ಸಾಕಷ್ಟು ಸಿನಿಮಾಗಳಿದ್ದಾವೆ ಇದು ಕೂಡ ಅವರ ಒಂದು ಸಿನಿಮಾ ಲಿಸ್ಟಿಗೆ ಸೇರಿಕೊಂಡಿದೆ ರಚಿತಾರಾಮ್ ಸಾಕಷ್ಟು ಬೇಡಿಕೆಯ ನಟಿ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳು ಈಗಾಗಲೇ ಅವ್ರ ಕೈಯಲ್ಲಿ ಇದ್ದಾವೆ ಮ್ಯಾಟ್ನಿ ಶಬರಿ ಲವ್ ಯು ಲವ್ ಮಿ ಹರ್ ಏಟ್ವಿ ತುಂಬ ಸಿನಿಮಾಗಳು ಈಗಾಗಲೇ ಅವರ ಬಳಿ ಇದ್ದಾವೆ ಅಯೋಗ್ಯ ಚಿತ್ರದ ಬಳಿಕ ನೀನರಾಮ್ ಸತೀಶ್ ಮತ್ತು ರಚಿತಾ ರಾಮ್ ಜೋಡಿಯಾಗಿ ನಡೆಸ್ತಾ ಇದ್ದಾರೆ ಮ್ಯಾಟ್ನಿ ಸಿನಿಮಾದಲ್ಲಿ ಅದು ಕೂಡ ನೋಡಬೇಕು ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಜೊತೆಗೆ ರಚಿತಾ ರಾಮ್ ಕಿರುತೆರೆಯಲ್ಲೂ ಕೂಡ ತುಂಬ ಆಗಿದ್ದಾರೆ ರಿಯಾಲಿಟಿ ಶೋಲಿ ಅವರು ಜಡ್ಜ್ ಕೂಡ ಆಗಿದ್ದಾರೆ ಹಾಗಾಗಿ ಬಿಡುವಿಲ್ಲದ ಶೆಡ್ಯೂಲ್ ರಚಿತಾ ರಾಮ್ ಸಾಕಷ್ಟು ಸಿನಿಮಾಗಳನ್ನು ಒಪ್ಕೊಳ್ತಾ ಇದ್ದಾರೆ ಈಗ ಮತ್ತೆ ಸಂಜು ವೆಟ್ಸ್ ಗೀತಾ ಸಿನಿಮಾದಲ್ಲಿ ರಚಿತಾ ರಾಮ್ ಎಂಟ್ರಿ ಆಗಿದ್ದಾರೆ ರಮ್ಯಾ ಔಟ್ ಆಗಿದ್ದಾರೆ ನೋಡೋಣ ಯಾವಾಗ ಆಗುತ್ತೆ ಮುಂದಿನ ವರ್ಷ ದಸರಾಗೆ ಸಿನಿಮಾವನ್ನು ರಿಲೀಸ್ ಮಾಡಬೇಕು ಅನ್ನೋ ಪ್ಲ್ಯಾನ್ನಲ್ಲಿದ್ದಾರೆ ಮತ್ತೊಂದು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ ಸೊ ಇದಾಗಿತ್ತು ಇವತ್ತಿನ ಆ ಪ್ರೈಮ್ ಟೈಮ್ ನ್ಯೂಸ್ ರಾಜಕಾರಣ ಸಿನಿಮಾ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಎಲ್ಲ ಸುದ್ದಿಯನ್ನು ನಿಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡಿದೀವಿ ಇಷ್ಟ ಆಗಿದೆ ಅಂದ್ಕೊಳ್ತೀವಿ ಧನ್ಯವಾದಗಳು ನಿಮಗೆ ಯಾವ ಥರ ನ್ಯೂಸ್ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು